ಒಂದು ನಾವೆಲ್ಲರೂ ನ್ಯಾಷನಲಿಸಂ ಬಗ್ಗೆ ಮಾತಾಡ್ತೀವಿ, ನಾವೆಲ್ಲರೂ ನ್ಯಾಷನಲಿಸ್ಟ್ಗಳು ಅಂತ ಕರ್ಕೊಳ್ತೀವಿ. ಆದ್ರೆ ಇಂಟ್ರೆಸ್ಟಿಂಗ್ಲಿ ನ್ಯಾಷನಲಿಸಂ ಅನ್ನೋ ಪದ ಹೇಗೆ ಬಂತು ಅಂತ ನೀವು ಕೇಳಿದ್ರೆ, ನೇಷನ್ ಅನ್ನೋ ಪದಕ್ಕೆ ಇಂಗ್ಲಿಷರು ಅರ್ಥ ಕೊಡುವಂಥದ್ದು ಕ್ಯಾಂಬ್ರಿಡ್ಜ್ ಡಿಕ್ಷನರಿ, ಅ ಕಂಟ್ರಿ ಆರ್ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಆಫ್ ದ ಸೇಮ್ ರೇಸ್ ಹೂ ಶೇರ್ ದ ಸೇಮ್ ಲ್ಯಾಂಗ್ವೇಜ್ ಟ್ರೆಡಿಷನ್ ಅಂಡ್ ಹಿಸ್ಟ್ರಿ ವಿತ್ ದೇರ್ ಓನ್ ಗವರ್ನಮೆಂಟ್. ಅರ್ಥ ಏನು ಅಂತಂದ್ರೆ, ಒಂದೇ ತರದ ಜನ, ಒಂದೇ ಜನಾಂಗಕ್ಕೆ ಸೇರಿದವರು, ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಒಂದೇ ಜಾತಿಯವರು, ಒಂದೇ ಭಾಷೆ ಇರಬೇಕು ಅವ್ರದ್ದು, ಅವ್ರದ್ದು ಪರಂಪರೆ ಹಿಸ್ಟ್ರಿ ಒಂದೇ ಆಗಿರ್ಬೇಕು, ಅವರದ್ದೇ ಓನ್ ಗವರ್ಮೆಂಟ್ ಇದ್ರೆ ಒಂದು ರಾಷ್ಟ್ರ ಅಂತ ಕರಿತೀವಿ, ರಾಷ್ಟ್ರ ಅಲ್ಲ ನೇಷನ್ ಅಂತ ಕರಿತೀವಿ ಅಂತ. ನಾವು ಈ ನೇಷನ್ ನ ರಾಷ್ಟ್ರ ಅಂತ ಅನುವಾದ ಮಾಡಿದ್ವಿ, ಅನುವಾದ ಮಾಡಿದ ಮೇಲೆ ಇಡೀ ಭಾರತ ಒಂದು ನೇಷನ್ ಅಂತ ಭಾವಿಸ್ತೀವಿ. ಇಂಪಾಸಿಬಲ್ ರೀ, ನನ್ನ ದೇಶ ಇಡೀ ಭಾರತ ಅಂತ ನೀವು ಕಂಪೇರ್ ಮಾಡುವಾಗ, ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಾತನಾಡಲ್ಲ, ಶಿವಮೊಗ್ಗದಿಂದ ಕುಂದಾಪುರಕ್ಕೆ ಮಾತನಾಡ್ತೀನಿ. ಕುಂದಾಪುರದ ಕನ್ನಡ ನನಗೆ ಅರ್ಥನೇ ಆಗುತ್ತೆ, ಆದ್ರೆ ಕನ್ನಡ ಅಲ್ಲೇ ನಾನು. ಚಾಮರಾಜನಗರದವರ ಕನ್ನಡ ನೀವು ತಿಪ್ಪರಲಾಗ ಹೊಡೆದ್ರು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಬೀದರ್ನ ಕನ್ನಡ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಹೋದ್ರೆ ಒಂದಿಂದ ಓಡ್ಬಿಡ್ತೀರಾ, ನನಗೆ ಏನೂ ಗೊತ್ತಾಗಲ್ಲ ಕನ್ನಡ ಅಂತ ಹೆಂಗೆ ಹೇಳ್ತೀರಾ ಅಂತ. ಆದ್ರೆ ಕನ್ನಡ ಅಲ್ಲೇನು, ಎಲ್ಲವೂ ಕನ್ನಡವೇ. ನೀವು ಅದನ್ನ ಬೇರೆ ಭಾಷೆ ಅಂತ ಕರಿತೀರಾ? ಇಲ್ಲ, ಸಂಸ್ಕೃತಿ ಬದಲಾಗೋದಿಲ್ವಾ? ಇಲ್ಲಿ ಇಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿಯೇ ಬೇರೆ, ದಕ್ಷಿಣ ಕರ್ನಾಟಕದ ಸಂಸ್ಕೃತಿಯೇ ಬೇರೆ. ನಾವು ಬೇರೆ ರಾಷ್ಟ್ರ ಬಿಡಿ, ಒಂದೇ ರಾಜ್ಯ ಅನ್ನುವಂತ ಹೆಮ್ಮೆಯಿಂದ ಬದುಕ್ತೀವಲ್ಲ, ಇದು ಅರ್ಥ ಆಗೋದು ಬಹಳ ಕಷ್ಟ ಅಂತ. ಈ ಇಂಗ್ಲಿಷ್ ಬಲ್ಲವರಿಗೆ, ಇಂಗ್ಲಿಷ್ ನನಗೆ ಇದು ಅರ್ಥ ಆಗೋದು ಸಾಧ್ಯ ಆಗಲಿಲ್ಲ. ಆದ್ರೆ ನಮ್ಮಲ್ಲಿ ರಾಷ್ಟ್ರ ಅನ್ನೋ ಪದಕ್ಕೆ ಅರ್ಥ ಏನ್ ಕೊಡ್ತೀವಿ ಅಂತ, ರಾಷ್ಟ್ರ ಅಂದ್ರೆ ಜನ, ರಾಷ್ಟ್ರಕರಿಂದ ನಿರ್ಮಾಣಗೊಂಡಿತ್ತು ಅಂತ. ಈ ಜನ ಅಂತಂದ್ರೆ ಎಷ್ಟು ಜನ ಅಂತ ಹೆಡ್ ಕೌಂಟ್ ಅಲ್ಲ, ಪಾಪ್ಯುಲೇಷನ್ ಕೌಂಟ್ ಅಲ್ಲ, ಉಲ್ಟ ನಾವು ರಾಷ್ಟ್ರ ಅಂತಂದಾಗ ಬದುಕಿನೆಡೆಗಿನ ಜನರ ಭಾವನೆಯನ್ನು ಗುರುತಿಸ್ತೀವಿ. ರಾಷ್ಟ್ರ ಅಂತಂದಾಗ ವಿಶ್ವದೊಂದಿಗಿನ ಅವರ ಬಾಂಧವ್ಯವನ್ನು ಗುರುತಿಸ್ತೀವಿ ಅಂತ. ಇತಿಹಾಸ ಪರಂಪರೆ ನಡೆಗೆ ಒಬ್ಬ ವ್ಯಕ್ತಿಯ ಭಾವನೆಗಳೇನಿವೆ, ಅವನ ಪ್ರತಿಸ್ಪಂದನೆ ಏನಿದೆ ಅಂತ ಗುರುತಿಸಿಕೊಂಡು ಒಂದು ರಾಷ್ಟ್ರದ ಜನರನ್ನು ತುಲನೆ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಹೀಗಾಗಿ ನಿಮ್ ಜಾತಿ ಬೇರೆ ಆಗಿದ್ರು, ನಿಮ್ ಭಾಷೆ ಬೇರೆ ಆಗಿದ್ರು, ನೀವು ಆಲೋಚನೆ ಮಾಡುವ ರೀತಿ ಒಂದೇ ಆಗಿದ್ರೆ ಒಂದೇ ರಾಷ್ಟ್ರಕ್ಕೆ ಸೇರಿದವರು ಎನ್ನುವಂತ ಭಾವನೆಯಿಂದ ನಾವು ಬದುಕ್ತೀವಿ ಅಂತ. ಎಷ್ಟು ಸುಂದರವಾಗಿದೆ ನೋಡಿ. ಹೀಗಾಗಿಯೇ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ನೀವು ಉದ್ದಕ್ಕೂ ತಿರ್ಕೊಂಡು ಬಂದ್ರೆ, ಪ್ರತಿ 100 ಕಿಲೋಮೀಟರ್ಗೆ ಒಂದು ಭಾಷೆ ಚೇಂಜ್ ಆಗುತ್ತೆ ಅಂತ ಆದ್ರೆ, ಉದ್ದಕ್ಕೂ ನೀವು ಎಷ್ಟು ಭಾಷೆಗಳನ್ನ ಎನ್ಕೌಂಟರ್ ಮಾಡ್ಕೊಂಡು ಬರ್ತೀರಾ? ಆದ್ರೆ ಇಡೀ ಉದ್ದದಲ್ಲಿರುವಂತ ಪ್ರತಿಯೊಬ್ಬನನ್ನು ಮಾತಾಡಿ, ಪ್ರತಿಯೊಬ್ಬನಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನ ಯಾರೂ ಅಲ್ಲಗಳೆಯುವುದಿಲ್ಲ. ಈಶಾವಾಸ್ಯಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾತೃದ ಕಸ್ಯ ಸ್ವಿದ್ಧನ ಅನ್ನುವಂತ ಮಾತಿದೆಯಲ್ಲ, ಈಶಾವಾಸ್ಯ ಉಪನಿಷತ್ತಿನ ಮೊದಲ ಮಂತ್ರ, ಅದನ್ನ ಯಾರಾದರೂ ಅಲ್ಲಗಳಿತರ ಕೇಳಿ? ನಾವು ಭಿನ್ನ ಭಿನ್ನ ಜಾತಿಗೆ ಸೇರಿದ್ದಿರ್ಬೋದು, ಭಿನ್ನ ಭಿನ್ನ ಪರಂಪರೆ ಒಂದೇ ಆಗಿತ್ತು ನಮ್ದು, ಆದ್ರೆ ನಮ್ಮ ಸಂಸ್ಕೃತಿ ಭಿನ್ನವಾಗಿದ್ದಿರ್ಬೋದು. ಆದರೆ ಮಹಾಭಾರತದ ಯುದ್ಧ ನಡೆಯುವಾಗ ಸೂರ್ಯಾಸ್ತವಾದ ನಂತರ ಯುದ್ಧ ಇಲ್ಲ ಅಂತಂದ್ರೆ ಯುದ್ಧ ಇಲ್ಲ ಅಷ್ಟೇ. ಅವನು ಯಾವ ಜಾತಿಯವನಾದರೂ ಆಗಿಲ್ಲ, ನಮ್ಗೆ ಆ ಗೊಂದಲವೇ ಇರಲಿಲ್ಲ. ಇಡೀ ದೇಶವನ್ನ ಒಂದು ಸ್ವರೂಪದಲ್ಲಿ ಕಾಣುವಂತ ಸಾಧ್ಯತೆ ಇತ್ತಲ್ಲ, ಈ ಕಾರಣಕ್ಕೋಸ್ಕರ ಇದನ್ನ ರಾಷ್ಟ್ರ ಅಂತ ನಮ್ಗೆ ಕರೀಲಿಕ್ಕೆ ಸಾಧ್ಯವಾಯಿತು. ಹಿಂಗಾಗಿಯೇ ನಾವು ಕೃಣ್ವಂತೋ ವಿಶ್ವಮಾರ್ಯಂ ಅಂತಂದಾಗ, ಜಗತ್ತನ್ನೇ ಆರ್ಯಗೊಳಿಸಬೇಕು ಅಂತಂದಾಗ, ಈ ಭಾವನೆಯನ್ನ ಸ್ಪ್ರೆಡ್ ಮಾಡಿ ಜಗತ್ತನ್ನೆಲ್ಲ ಒಂದು ಕುಟುಂಬವಾಗಿ ನೋಡಬೇಕು ಅಂತ ಹೇಳುವಂತ ಸಾಧ್ಯತೆ ನಮಗ್ ಮಾತ್ರ ಇದ್ದಿದ್ದು, ಉಳಿದವರಿಗಲ್ಲ. ಅಮೆರಿಕಾದಲ್ಲಿ ಕ್ರಿಶ್ಚಿಯನ್ ಇದ್ದು, ಸೌದಿ ಅರೇಬಿಯಾದಲ್ಲಿ ಮುಸಲ್ಮಾನವಿದ್ದು, ಭಾರತದಲ್ಲಿ ಹಿಂದುವಿದ್ದು, ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳುವಂತ ತಾಕತ್ ನಮ್ಗಿದ್ದಿದ್ದು ಯಾಕೆ ಅಂತಂದ್ರೆ, ಕುಟುಂಬದಲ್ಲಿ ಜನರ ಜಾತಿ ಬೇರೆ ಇರ್ಬೋದು, ಜನರ ಶೈಲಿ ಬೇರೆ ಇರ್ಬೋದು, ಸಂಸ್ಕೃತಿ ಬೇರೆ ಇರ್ಬೋದು, ಆದ್ರೆ ಆಲೋಚನಾ ಪಥ ಒಂದೇ ಆಗಿಬಿಟ್ರೆ ನಾವೆಲ್ಲರೂ ಒಂದೇ ಕುಟುಂಬದವರಾಗ್ತೀವಿ ಎನ್ನುವಂತ ದೊಡ್ಡ ಕಲ್ಪನೆಯನ್ನು ಭಾರತ ಹೊತ್ತಿತ್ತಲ್ಲ, ಇದು ಭಾರತದ ವೈಶಿಷ್ಟ್ಯ. ದುರದೃಷ್ಟ ಅಂತಂದ್ರೆ, ಈ ದೇಶಕ್ಕೆ ಆಕ್ರಮಣಕಾರಿಗಳಾಗಿ ಬಂದ ಕ್ರಿಶ್ಚಿಯನ್ರಿಗೆ ಇದು ಯಾವತ್ತೂ ಅರ್ಥ ಆಗಲಿಲ್ಲ. ಇಲ್ಲಿ ಬಂದಂತ ಕ್ರಿಶ್ಚಿಯನ್ ಏನ್ ಮಾಡಿದ್ರು ಗೊತ್ತಾ, ಇದನ್ನು ನೇಷನ್ ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧರಾಗಲಿಲ್ಲ. ಅವ್ರು ಯಾವತ್ತೂ ಭಾರತವನ್ನು ಒಂದು ನೇಷನ್ ಅಂತ ಕರೀಲಿಲ್ಲ. ಕರಿಬೇಕಾದ್ರೆ ಯೋಚನೆ ಮಾಡಿದ್ರು, ಇದೊಂದು ಉಪಖಂಡ ಅಂತ ಕರೆದ್ರು. ಯಾಕೆ ಉಪಖಂಡ ಅಂತ ಕರೆದ್ರು ಅಂತಂದ್ರೆ, ಒಂದ್ ಜಾತಿ ಜನ ಇಲ್ಲ, ಒಂದ್ ಸಂಸ್ಕೃತಿ ನಿಮ್ದಿಲ್ಲ, ನೀವೊಂದು ಪರಂಪರೆ ನಂಬುವಂತ ಜನ ಅಲ್ಲ, ನಿಮ್ಮನ್ನ ಹೆಂಗ್ ನೇಷನ್ ಅಂತ ಕರೆಯೋದು ಅಂತ. ಅವರಿಗೆ ನೇಷನ್ ಅಂದ್ರೆ ಅವ್ರ ಕಲ್ಪನೆ ಮಾತ್ರ ಇತ್ತು. ಆದ್ರೆ ಭಾರತ ಈ ರಾಷ್ಟ್ರದ ವಿಸ್ತಾರವಾಗಿರುವಂತ ಕಲ್ಪನೆಯನ್ನು ತನ್ನದಾಗಿಸಿಕೊಂಡಿತ್ತು. ಅವ್ರು ಬಂದಾಗ ನಾನು ಅನ್ಕೊಂಡಿದ್ದು ಸಹಜ. ನಾನು ಗೆಂಟ್ ಯೂನಿವರ್ಸಿಟಿಯ ಬಾಲಗಂಗಾಧರ್ ಸರ್ ಅವರು ಪುಸ್ತಕ ಓದ್ತಿದ್ದೆ, ಅವನು ಸುಂದರವಾಗಿರುವಂತ ಅನಾಲಜಿ ಕೊಡ್ತಾನೆ ನನಗೆ, ಅನೇಕ ದಿನಗಳಿಂದ ಕಾಡ್ತಿರುವಂತ ಸಮಸ್ಯೆಗಳು ಕ್ಲಿಯರ್ ಮಾಡ್ಬಿಡ್ಬೋದು.
ಅವರೇನು ಹೇಳ್ತಾರೆ ಅಂತಂದ್ರೆ, ಯಾರಾದರೂ ಒಬ್ಬ ವ್ಯಕ್ತಿ ತನಗೆ ಗೊತ್ತಿಲ್ಲದ ಅನ್ಯ ಪ್ರದೇಶಕ್ಕೆ ಹೋದಾಗ ತಾನು ಏನ್ ನೋಡಿದೀನೋ ಅದಕ್ಕೆ ತುಲನೆ ಮಾಡಿಕೊಂಡೇ ಆ ಜಗತ್ತನ್ನ ಕಾಣ್ತಾನೆ ಅಂತ. ಕ್ವಶನ್ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಕೂತಿರೋರೆಲ್ಲರೂ ಮಸೀದಿಗೆ ಕರ್ಕೊಂಡು ಹೋದ್ರೆ ನಾವೇನು ಯೋಚನೆ ಮಾಡ್ತೀವಿ? ಮಸೀದಿ ನಮ್ದು, ಅಬ್ಸಲ್ಯೂಟ್ಲಿ ಕರೆಕ್ಟ್. ಮಸೀದಿ ಅಂದ್ರೆ ದೇವಸ್ಥಾನ, ಇಸ್ ಇಟ್ ನಾಟ್? ದೇವಸ್ಥಾನ ಅಂತ ತಕ್ಷಣ ಫಸ್ಟ್ ಏನ್ ಮಾಡ್ತೀವಿ ಗೊತ್ತಾ? ಗರ್ಭಗುಡಿ ಎಲ್ಲಿದೆ ಅಂತ ಹುಡುಕ್ತೀವಿ, ಯಾವ ಕಡೆ ನಮಸ್ಕಾರ ಮಾಡ್ಬೇಕು ಅಂತ. ಬಿಕಾಸ್ ನಮ್ಗೊಂದು ಗರ್ಭಗುಡಿ ಪ್ಲಾನ್ ಇರುತ್ತೆ, ಇಲ್ಲೇ ಇರುತ್ತೆ ಅಂತ. ಆಯ್ತು, ಅಲ್ಲಿ ಯಾವುದೋ ಒಂದ್ ಕಡೆ ಎಲ್ಲರೂ ತಿರ್ಕೊಂಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅಲ್ಲೇ ಗರ್ಭಗುಡಿ ಇರ್ಬೋದು ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ಏನ್ ಹುಡುಕ್ತೀವಿ ಗೊತ್ತಾ? ಆರತಿ ಮಾಡೋ ಪೂಜಾರಿಗಳು ಎಲ್ಲಿದ್ದಾರೆ ಅಂತ ಹುಡುಕ್ತೀವಿ, ಆರತಿ ಮಾಡಿ ಕೊಡ್ತಾರ ಅಂತ ನೋಡ್ತೀವಿ. ನಾವು ನಮ್ದು ತಕ್ಕಂತೆ ಹೊಂದಿಸ್ಕೊಳ್ತೀವಿ ಪ್ರತಿಯೊಂದನ್ನು ಅಷ್ಟೇ. ನಾವು ನಮಗೆ ಗೊತ್ತಿಲ್ಲದ ಸಂಸ್ಕೃತಿಯನ್ನು ನೋಡೋದು ಹೇಗೆ ಅಂತಂದ್ರೆ ನಮ್ಮ ಕನ್ನಡಕದ ಮೂಲಕವೇ ನೋಡೋದು. ಹಿಂಗಾಗಿ ಕ್ರಿಶ್ಚಿಯನ್ರು ಭಾರತಕ್ಕೆ ಬಂದಾಗ ಅವರೇನು ಅನ್ಕೊಂಡ್ರು ಅಂತಂದ್ರೆ, ನಮ್ಮ ದೇಶದಲ್ಲಿ ಚರ್ಚ್ ಇದ್ದಂತೆ ಇಲ್ಲಿ ಏನು? ದೇವಸ್ಥಾನ ಅಂತ. ಎರಡನೇದು, ನಮ್ಮ ದೇಶದಲ್ಲಿ ಜನರ ಮೇಲೆ ಶೋಷಣೆ ಮಾಡೋರು ಯಾರು? ಒಂದು ಪಾದ್ರಿ, ಫಾದರ್, ಅವ್ನು ತುಂಬ ಅವ್ನು ಪೋ, ಅವ್ನು ಶೋಷಣೆ ಮಾಡ್ತಾನೆ. ಇಲ್ಲಿ ಯಾರು? ಪೂಜಾರಿ ಅಂತ. ಪೂಜಾರಿ ಶೋಷಕನಾಗಿದ್ದು ಹಿಂಗೆ ಪಾಪ.